ತಪ್ಪೇನಿದೆ? ಇದನ್ನು ನಾನು ತಪ್ಪು ಅಂತ ಹೇಳಲ್ಲ. ಅವರವ್ರ ಪಕ್ಷದಲ್ಲಿ ಅವರದೇ ಆದಂಥ ಸ್ಟ್ರಾಟಜಿಗಳನ್ನು ಮತದಾರನ ಮನವೊಲಿಸ್ಲಿಕ್ಕೆ ಅವರು ಸ್ಟ್ರಾಟಜಿ ಮಾಡ್ಕೋತಾರೆ. ಅದರ ಬಗ್ಗೆ ನಾನೇ ಯಾಕೆ ಟೀಕೆ ಮಾಡಲಿ? ಅಂತಿಮ ನಿರ್ಣಯ ಮತದಾರರು ಮಾಡ್ತಾರೆ. ಬಳಸ್ಕೊಳ್ಳಿ, ಯಾರು ಬೇಕಾದ್ರೂ ಯಾರನ್ನು ಬೇಕಾದ್ರೂ ಬಳಸ್ಕೋಬೋದು. ಟ್ರಂಪ್ ಕಾರ್ಡ್ನ ನಾವು ಹಿಡ್ಕೊಳಕಾಯ್ತದೆ. ಯಾವ ಟ್ರಂಪ್ ಕಾರ್ಡ್ಗಳನ್ನು ದಾಳ ಎಸಗರು, ಅಂತಿಮವಾಗಿ ಆ ದಾಳ ಯಶಸ್ಸು ಕಾಣಬೇಕು, ಆ ದಾಳವನ್ನು ಅದನ್ನು ಮರೆಸಬೇಕು. ಮತದಾರರು ತೀರ್ಮಾನ ಮಾಡ್ತಾರೆ, ಜಿಲ್ಲೆಯ ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಯಾಕೆ ಬರುತ್ತೆ ಅಂತ ಅವ್ರಿಗೆ ನಂಬಿಕೆ ಇದೆ? ಕಾಂಗ್ರೆಸ್ ಪರಿಸ್ಥಿತಿ ಏನಿದೆ ಹೇಳಿ ದಯವಿಟ್ಟು. ಅದಕ್ಕೆ ಆ ಸರ್ವೆ ರಿಪೋರ್ಟ್ ಇದೆಯಲ್ಲ, ಅದನ್ನು ಅವ್ರ ಕಚೇರಿ ಒಳಗೆ ಚಿನ್ನದ ತಗಡು ಓಸಿ ಕಟ್ಟಾಕೊಂಡು ಇಟ್ಕೊಳಕ್ಕೆ ಹೇಳಿ ನೋಡ್ತಾ. ದಿನ ಬೆಳಗ್ಗೆ ಎದ್ದು ಹೋಗ ಸರ್ವೆ ರಿಪೋರ್ಟ್ನ ನೋಡ್ತಾ ಕೂತ್ಕೊಳಕ್ಕೆ ಹೇಳಿ. ಮನೇಲೊಂದು ಕಟ್ಟಾಕ್ಸ್ಕೊಂಡು ಇಟ್ಕೊಳ್ಳಿ, ಪಾರ್ಟಿ ಆಫೀಸಲ್ಲಿ ಒಂದು ಪುಟ್ಟ ಕಟ್ಟಾಕ್ಸ್ಕೊಂಡು ಇಟ್ಕೊಳ್ಳಿ, ದಿನ ನೋಡ್ಕೊಂಡು ಆನಂದ ಪಡಲಿ. ಗೊತ್ತಿದೆ ರಾಜ್ಯದ ಜನತೆಯ ನಾಡಿ ಮಿಡಿತ ಏನಿದೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅವರಿಬ್ಬರು ಪಾಪ ಎಸ್ ನೇರ ಸ್ಪರ್ಧೆ ಅವರಿಬ್ಬರಿಗೆ ಇರೋದು. ಯಾವುದ್ರಲ್ಲಿ ನೇರ ಸ್ಪರ್ಧೆ ಅವರಿಬ್ಬರಲ್ಲಿರೋದು? ಮುಂದಿನ ಚುನಾವಣೆ ಗೆಲ್ಲೋದಕ್ಕೆಲ್ಲ ನೇರ ಸ್ಪರ್ಧೆ. ಆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಾಯಕರು ಮುಂದೆ ನಾವು ಬಂದಾಗ ಏನು ಮಾಡ್ತೀವಿ ಅಂತಕ್ಕಂಥ ವಿಷಯ ಜನತೆ ಮುಂದೆ ಇಟ್ಟಿಲ್ಲ. ಆ ಎರಡೂ ರಾಷ್ಟ್ರೀಯ ಪಕ್ಷಗಳು ಪರ್ಸೆಂಟೇಜ್ ನೀವೆಷ್ಟು ನಾವೆಷ್ಟು ಅಂತ ಹೇಳಿ ಅದನ್ನು ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ. ಅದರಲ್ಲಿ ಇಬ್ಬರಲ್ಲೂ ನೇರ ಸ್ಪರ್ಧೆ ನಡೀತಾ ಇರೋದು ನಿಜ, ಅವ್ರು ಹೇಳಿದ್ರೆ ತಪ್ಪೇನಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.